ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 3794ನ್ನ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರನ್ನ ಕೇಳಬಯಸುತ್ತೇನೆ. ಮುಖ್ಯ ಹಾಲಪ್ಪಾಚಾರ್ಯರು ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರನ ಒದಗಿಸಲಾಗಿದೆ. ಆದರೆ ಇದರಲ್ಲಿ ಏನು ನಾವು ಕೇಳಿದೀವಿ ಪ್ರಶ್ನೆ ಏನಿಲ್ಲಿ ನಮ್ಮ ವಿಕಲರ ಚೇತನರಿಗೆ ಯಾವ ರೀತಿಯಲ್ಲಿ ಸಹಾಯ ಆಗ್ತಾ ಇದೆ ಅಂತಂದರೆ ಇದರಲ್ಲೆಲ್ಲೋ ಒಂದು ಕಡೆ ಕೊರತೆ ಕಂಡು ಬರುತ್ತೆ. ಸಭಾಧ್ಯಕ್ಷರೇ, ರಾಜ್ಯಾದ್ಯಂತ ಇವತ್ತು ಸುಮಾರು 5% ಅಷ್ಟು ನಮ್ಮ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ವಿಕಲಚೇತನರಿದ್ದಾರೆ. ಅವ್ರಿಗಿವತ್ತು ನಾವು ಏನನ್ನು ಕೊಡ್ತಾ ಇದ್ದೀವಿ ಅಂತೇಳಿದ್ರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಳೆದ ವರ್ಷದಲ್ಲಿ 38, ಅದಕ್ಕಿಂತಿನ ವರ್ಷದಲ್ಲಿ 8, ಮತ್ತು 2018-19ರಲ್ಲಿ ನಾವು ಯಾವ ರೀತಿಯಾದಂಥ ತ್ರಿಚಕ್ರ ವಾಹನಗಳ ವಿತರಣೆಯನ್ನು ಮಾಡಿಲ್ಲ. ಈ ವರ್ಷ ಏನು 21-22ನೇ ವರ್ಷ ಏನಿದೆ, ಈ ವರ್ಷದಲ್ಲಿ ಕೂಡ ಇವತ್ತವರೆಗೂ ನಾವು ಅವ್ರಿಗೇನು ವಾಹನನ ಕೊಟ್ಟಿರಲ್ಲ. ಇವತ್ತು ವಿಕಲಚೇತನರು ರಾಜ್ಯದಲ್ಲಿ ಶೇಕಡ 5% ಅಷ್ಟಾಗಿದ್ದರೆ 3% ಅಷ್ಟು ಜನಸಂಖ್ಯೆ ದೈಹಿಕ ವಿಕಲಚೇತನರಿದ್ದಾರೆ. ನಮ್ಮ ಹೊಸಕೋಟೆ ತಾಲೂಕಲ್ಲಿ ನನ್ನ ಹತ್ರ ಇರೋಂಥ ಅಂಕಿಅಂಶಗಳ ಪ್ರಕಾರ 1800 ಜನರು ದೈಹಿಕ ವಿಕಲಚೇತನರಂತಿದ್ದಾರೆ. ದಯವಿಟ್ಟು ಇವ್ರಿಗೆ ತುರ್ತಾಗಿ ಏನು ತ್ರಿಚಕ್ರ ವಾಹನಗಳ ಬಿಡುಗಡೆ ಏನಿದೆ ಅದನ್ನು ತಾವು ಮಾಡಿಕೊಡ್ಬೇಕಂತ ಮನವಿ ಮಾಡ್ಕೊಳ್ತಾ, ಮತ್ತೊಂದು ವಿಷಯ ಏನು ಸಚಿವರ ಗಮನಕ್ಕೆ ತರಂಥದ್ದಂದರೆ, ಈ ಜೆಮ್ ಪೋರ್ಟಲ್ ಅಂತ ಏನು ಮಾಡಿದರೆ ಸಭಾಧ್ಯಕ್ಷರೇ, ಈ ಜೆಮ್ ಪೋರ್ಟಲ್ ಮೂಲಕ ನಮಗೆ ನಮ್ಮ ಲ್ಯಾಡಲ್ಲಿ ಈ ವಿಕಲಚೇತನರಿಗೆ ವೆಹಿಕಲ್ಗಳನ್ನ ತೊಕ್ಕೊಡಿ ಅಂತ ಹೇಳ್ತಾರೆ. ಆ ಜೆಮ್ ಪೋರ್ಟಲ್ಲು ಯಾವತ್ತೂ ಕೆಲಸ ಮಾಡಲ್ಲ. ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ ಇವತ್ತು ನಾಳೆ ನಾಳಿದ್ದು ಲಾಗನ್ ಇಲ್ಲ ಡಾಂಗಲ್ ಇಲ್ಲ ಅಂತೇಳಿ ಪ್ರೋಸೆಸ್ ವಿಳಂಬನೇ ಆಗ್ತಾ ಬರ್ತದೆ. ಕಳೆದ 2 ವರ್ಷಗಳಿಂದ ನಾವು ನಮ್ಮ LADಯಿಂದ ಕೂಡ ನಾವು ವಿಕಲಚೇತನರಿಗೆ ಏನೂ ಕೊಡೋಕ್ಕಾಗ್ತಾ ಇಲ್ಲ. ಸಮಾಜ ತನ್ನ ಕಟ್ಟ ಕಡೆ ಪ್ರಜೆನ ಯಾವ ರೀತಿಯಲ್ಲಿ ಕಾಪಾಡ್ಕೊಳತ್ತೆ ಅಂತ ಹೇಳಿದ್ರೆ ಅದ ಸಮಾಜದ ಸಂಸ್ಕೃತಿ ಬಗ್ಗೆ ಮಾತನಾಡ್ತಾರೆ. ಸಚಿವರಿದ್ರ ಬಗ್ಗೆ ಗಮನ ಕೊಡಬೇಕು. ಕೇಳೋಣ ಸರ್. ಶರತ್ ಕುಮಾರ್ ಅವ್ರು ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನು ನಾನು ಕೊಟ್ಟಿದ್ದೀನಿ. ಏನೇನು ಕೊಟ್ಟಿದ್ದೀವಿ ಅನ್ನೋದು ಏನು, ಅವ್ರಿಗೆ ಏನಂದರೆ ಒಂದು ಗೈಡ್ಲೈನು ಐತೆ. ಆ ಗೈಡ್ಲೈನ್ ಪ್ರಕಾರ ಸಹಜವಾಗಿ ನಾವು ಮೊದಲೇ ಆದ್ಯತೆಯನ್ನು ಇಟ್ಕೊಂಡಿರೋದು ಇವತ್ತು ದೈಹಿಕ ವಿಕಲಚೇತನಿಗೆ ಉದ್ಯೋಗ ಕೈಗೊಳ್ಳಲು ಅಥವಾ ಉದ್ಯೋಗ ನಿರ್ವಹಿಸುವ ಸ್ಥಳಕ್ಕೆ ಹೋಗಿ ಬರಲು, ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುತ್ತಿರುವ ಕಾಲೇಜುಗಳಿಗೆ ಹೋಗಿ ಬರಲು, ಇಂಥ ಫಲಾನುಭವಿಗಳಿಗೆ ಮೊದಲು ಏನಂದರೆ ಪ್ರಯಾರಿಟಿಯಾಗಿ ಈ ದ್ವಿಚಕ್ರ ವಾಹನಗಳನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಅದನ್ನು ಈಗಾಗಲೇ ಹೇಳಿದರೆ ನಾನು 3 ವರ್ಷದ್ದು ಕೇಳಿದ್ರು, 3 ವರ್ಷದ್ದು ಕೂಡ ಇವತ್ತು ನಾನು ಅಂಕಿ ಸಂಖ್ಯೆಯನ್ನು ಕೊಟ್ಟರು. 2019-20ರಲ್ಲಿ ಎಷ್ಟು ಕೊಟ್ಟಿದ್ವಿ, 2020-21ರಲ್ಲಿ 1467, ಹೀಗೆ 3033 ಕೊಟ್ಟಿದ್ವಿ. ಕಳೆದ ಸಲ ನೀವು ಹೇಳಿದಾಗ 8000 ಅಪ್ಲಿಕೇಶನ್ ಬಂದಿದ್ದು, ನಾವು ಕೊಟ್ಟಿದ್ದು ಕೇವಲ 1467. ಕಡಿಮೆ ಇದಕ್ಕೆ ಅನುದಾನ ಇರೋದ್ರಿಂದ ಇವತ್ತು ನೀವು ಹೇಳಿದಂತೆ ಎಲ್ಲರಿಗೂ ಕೊಡೋಕ್ಕಾಗಿಲ್ಲ. ಬಟ್ ಅವನೇನಂದರೆ ಇದ್ದದೊಳಗೇ ಸ್ವಲ್ಪ ಮಾಡಬೇಕು. ನಾವು ಎಲ್ಲರಿಗೂ ಕೊಡ್ತೀವಿ ಸರ್. ಇದಕ್ಕೇನಂದರೆ ಅವರೇ ಹೇಳಿದ್ರು ಲ್ಯಾಡಿನೊಳಗೂ ಕೊಡ್ತೀವಿ ಅಂತೇಳಿ. ಬಹುಶಃ ಭಾಳ ಶಾಸಕರು ಬಹಳಷ್ಟು ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ MLA ಲ್ಯಾಡಿನ ಮುಖಾಂತರನ ಸಾಕಷ್ಟು ಕೊಡ್ತಾರೆ. ಅದನ್ನೇನಂದರೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಇದರಲ್ಲಿ ಜಿಲ್ಲಾ ಪಂಚಾಯತಿನ CEO ಅವರು, ಅವರ ಅಧ್ಯಕ್ಷತೆ ಒಳಗೆ ಅಲ್ಲಿ ಒಂದು ಕಮಿಟಿ ಐತೆ. ಅವರು ಏನಂದರೆ ನಿಮ್ಮ ಅರ್ಜಿದಾರನ ಆಯ್ಕೆ ಮಾಡಿಕೊಳ್ತಾರೆ. ಇನ್ನು ಹೆಚ್ಚು ಅನುದಾನ ಬಂದರೆ ಇನ್ನೂ ಹೆಚ್ಚಿಗೆ ನಾವು ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದರಲ್ಲಿ ಅಧ್ಯಕ್ಷ ಒಂದು ನಿಮಿಷ, ಅವ್ರು ಪ್ರಶ್ನೆ ಕೇಳಿದ್ರು, ಇವ್ರು ಉತ್ತರ ಹೇಳಿದ್ರು. ಅವರು ಸ್ಪೆಷಲಿ ಏಬಲ್ಡ್, ಅವ್ರಿಗೆ ಡಿಸೇಬಿಲಿಟಿ ಇದೆ. ಡಿಸ್ಟ್ರಿಕ್ಟ್ ಸರ್ಜನ್ನು ಸರ್ಟಿಫೈ ಮಾಡಿದರೆ ಪರ್ಸೆಂಟೇಜ್ ಆಫ್ ಡಿಸೇಬಿಲಿಟಿ ಇಷ್ಟಿದೆ ಅಂತ. ನೀವು ಅವನಿಗೆ ಆ ಟ್ರೈಸಿಕಲ್ ಕೊಡದೆ ಹೋದರೆ ಅವನು ಡಿಸೇಬಲ್ಡಾಗೇ ಇರ್ತಾನೆ. ಅವನು ಸ್ವತಂತ್ರವಾಗಿ ಜೀವನ ಸ್ವಾಭಿಮಾನದಿಂದ ಬದುಕಬೇಕು ಅಂದರೆ ಅನುದಾನ ಕಡಿಮೆ ಇದೆ ಅಂತ ಹೇಳೋದಲ್ಲ. ನೀವು CSR ಅಲ್ಲಿ ಕೇಳ್ತಿರೋ, ಸರ್ಕಾರದಿಂದ ಮುತುವರ್ಜಿ ವಹಿಸಿ ಒಂದು ಇದು ಮಾಡ್ತಿರೋ. ಈಗ ನೋಡಿ, ನನ್ನ ಕಾನ್ಫಿಡೆನ್ಸ್ ಇದು ಒಂದು ಲಿಸ್ಟ್ ಮಾಡಿ ಕೂತ್ಕೊಂಡಿದ್ದೀನಿ. ರೋಟ್ರಿ ಅವ್ರಿಗೆ 100 ಜನಕ್ಕೆ ಬೇಕಾಗಿದೆ. ಎಲ್ಲ ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಡಾಕ್ಟರ್ ಸರ್ಟಿಫಿಕೇಟ್, ಯಾರು ಕೊಡೋರೇ ಇಲ್ಲ. ನಾವು ನೇರವಾಗಿ MLAಗಳು ಹೋಗಿ ಕೇಳಿದ್ರೆ ಈ ಕಾರ್ಪೊರೇಟ್ ಬಾಡೀಸ್ ಅವರು ಇವರು ಇದು ಮಾಡಿದ್ರೆ ಎಷ್ಟಾಗುತ್ತೆ? ಸಿಂಪಲ್, ನಾನು ಹೇಳೋದು ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ. ನೀವು ಅವನಿಗೆ ಟ್ರೈಸಿಕಲ್ ಕೊಡದೆ ಹೋದರೆ ಅವನು ಶಾಶ್ವತವಾಗಿ ಡಿಸೇಬಲ್ಡ್ ಆಗಿ ಇರ್ತಾನೆ. ನಮ್ಮ ಕನ್ಸರ್ನ್ ಏನು ಅಲ್ಲಿಗೆ? ನೀವು ನಿಮ್ಮ ಅನುದಾನದ ಮಿತಿಯನ್ನು ಮೀರಿ ಸಹೃದಯಗಳಾಗಿ ಮಾನವೀಯತೆಯಿಂದ
ಸ್ವಲ್ಪ ಯಾರಾದರೂ ದೊಡ್ಡವರು ಯಾರು ಇರ್ತಾರೆ ಸಹಾಯ ಮಾಡೋ ಮನಸ್ಸು ಇರ್ತಕ್ಕಂಥದ್ದು ಅಂಥದ್ದು ಏನಾದರೂ ಅನ್ನದಾನಿ ಸಭಾಧ್ಯಕ್ಷ ನಾನು ಅಲ್ಲ ಖಂಡಿತ ಅಲ್ಲ ಕ್ಲಾರಿಟಿ ಗೌರ್ಮೆಂಟ್ ಲೆವೆಲ್ ತಗೊಳ್ಳಿ ಸಭಾಧ್ಯಕ್ಷರೇ ಶರತ್ ಅಲ್ಲ ಮುಂದುವರೆದು ಪಾಯಿಂಟ್ ಕೇಳ್ರಿ ಅಲ್ಲ ಮುಂದುವರೆದು ರಮೇಶ್ ಕುಮಾರ್ ಅಂಕಲ್ ಅವರೇನು ಮಾತು ಹೇಳಿದ್ರು ಅದನ್ನೇ ನಾನು ಪ್ರಶ್ನೆಯಲ್ಲೂ ಕೇಳಿದ್ದೀನಿ ಡಿಎಂಎಫ್ ಫಂಡ್ ಏನಿರುತ್ತೆ ಡಿ ಸಿ ಹತ್ರ ಡಿಎಂಎಫ್ ಫಂಡ್ ಮತ್ತೆ ಇದು ಏನು ಸಿ ಎಸ್ ಆರ್ ಫಂಡ್ ಇದೆ ಅದನ್ನು ಕೂಡ ತಾವು ಬಳಸ್ಕೊಂಡ್ರೆ ನಮ್ಗೆ ಇನ್ನೂ ಒಂದಷ್ಟು ಜನಕ್ಕೆ ಸಹಾಯ ಮಾಡೋಂಥ ಒಂದು ಅವಕಾಶ ಸಿಗುತ್ತೆ ಮತ್ತು ಇದರೊಳಗೇನೆ ಒಂದು ಉಪ ಪ್ರಶ್ನೆ ನಂದೇನಿದೆ ಅಂತಂದರೆ ಏನಿವತ್ತು ನಾವು ಇವ್ರಿಗೆ ವಿಕಲಚೇತನರಿಗೆ ಪ್ರೋತ್ಸಾಹಧನ ಏನು ಕೊಡ್ತಾ ಇದ್ದೀವಿ ಸಚಿವರೇ ನಾವು ಇವತ್ತು ಶೇಕಡ 40-75% ಯಾರು ಡಿಸಬಿಲಿಟಿ ಇರುತ್ತೆ ಅವ್ರಿಗೆ ನಾವು ಇವತ್ತು 800 ರೂಪಾಯಿ ಕೊಡ್ತಾ ಇದ್ದೀವಿ ಮಾಸಿಕ ತಿಂಗಳಿಗೆ 75% ಮೇಲ್ ಡಿಸಬಿಲಿಟಿ ಇರೋರಿಗೆ 1400 ರೂಪಾಯಿ ಕೊಡ್ತಾ ಇದ್ದೀವಿ ಮತ್ತು ಮನೋವಿಕಲತೆ ಇರೋರಿಗೆ 2000 ರೂಪಾಯಿ ಕೊಡ್ತಾ ಇದ್ದೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಸಣ್ಣ ಸರ್ವೆಯಲ್ಲಿ ಏನಂತ ಹೇಳುತ್ತಂತಂದರೆ ಬೇಸಿಕ್ ಡಿಸಬಿಲಿಟಿ ಇರೋಂಥವ್ರಿಗೆ ಮನೆ ನಡೆಸಬೇಕಂತಂದರೆ ಆವ್ರೇಜ್ ಇನ್ಕಮ್ಗಿಂತ ಸುಮಾರು ಒಂದು 20% ಜಾಸ್ತಿ ಖರ್ಚಾಗುತ್ತೆ ಮಾಡ್ರೇಟ್ ಡಿಸಬಿಲಿಟಿ ಇರಬೇಕಾದವ್ರಿಗೆ ಮನೆ ನಡೆಸಬೇಕಲ್ಲ ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ ಮಾಡ್ರೇಟ್ ಡಿಸಬಿಲಿಟಿ ಇರೋರಿಗೆ ಮನೆ ನಡೆಸಬೇಕಂದ್ರೆ ಆವ್ರೇಜ್ ಇನ್ಕಮ್ಗಿಂತ 30% ಜಾಸ್ತಿ ಬೇಕಾಗಿದೆ ಕಾಸು ಮತ್ತು ಸಿವಿಯರ್ ಡಿಸಬಿಲಿಟಿ ಇರೋರಿಗೆ 50% ಅಬೌವ್ ಆವ್ರೇಜ್ ಇನ್ಕಮ್ ನೆಸೆಸಿಟಿ ಇದೆ ದಯವಿಟ್ಟು ಈ ಏನು ಈ ಅಮೌಂಟ್ಗಳಿದೆ ಆ ಅಮೌಂಟ್ನ ಸ್ವಲ್ಪ ಜಾಸ್ತಿ ಮಾಡಬೇಕಂತ ನಾನು ಸಚಿವರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಈ ವಿಕಲಚೇತನರು ಒಂಥರ ನಾವೇನು ಅಸ್ಪೃಶ್ಯತೆ ಅಂತ ಕರಿತೇವೆ ಆ ರೀತಿ ಒಂದು ರೀತಿ ತುಳಿತಕ್ಕೆ ಒಳಗಾದಂಥ ಜನ ಅವರು 4% ಏನೋ ಮೀಸಲಾತಿಯನ್ನು ಪ್ರಕಟಣೆ ಮಾಡಿದ್ದಾರೆ ಗೌರ್ಮೆಂಟ್ ಸರ್ಕಾರ ಆ 5% ಮೀಸಲಾತಿನೂ ಸರಿಯಾಗಿ ಅವ್ರಿಗೆ ತಲುಪ್ತಾ ಇಲ್ಲ ಆಮೇಲೆ ನಾನೇ ನನ್ನ ಅನುದಾನದಲ್ಲಿ 10 ತ್ರಿಚಕ್ರ ವಾಹನಗಳನ್ನು ಈಗಾಗಲೇ ಮಂಜೂರು ಮಾಡಿ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ ಆದರೆ ಇನ್ನೂ ಕೂಡ ಹೆಚ್ಚಿನ ಬೇಡಿಕೆ ಇದೆ ಒಂದು ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಉದ್ಯೋಗದಲ್ಲಿ ಅವಕಾಶ ಮಾಡಿಕೊಡೋದು ಬಹಳ ಒಳ್ಳೆ ಕೆಲಸ ಏನರು ಸರ್ ರಮೇಶ್ ಕುಮಾರ್ ಅವರು ಹಿರಿಯರು ಹೇಳಿದಾಗ ಹೆಚ್ಚು ಏನಂದ್ರೆ ಅನುದಾನವನ್ನು ಮೀಸಲಿಡ್ರಿ ಅನ್ನೋದು ಒಂದು ಅವರು ಸಲಹೆಯನ್ನು ಕೊಡ್ತಾ ಇದ್ದಾನೆ ಮತ್ತು ನಮ್ಮ ಬಚ್ಚೇಗೌಡರು ಹೇಳಿದ್ರೆ ಅವನು ಏನಂದ್ರೆ ಇವತ್ತು ಡಿ ಎಂ ಎಫ್ ಫಂಡ್ ಒಳಗೆ ಮತ್ತು ಸಿ ಎಸ್ ಆರ್ ಫಂಡ್ ನಿಮಗೆ ಗುರ್ತೈತೆ ಇಂಡಸ್ಟ್ರಿಯಲ್ ಇಷ್ಟು ಅವರೆಲ್ಲ ಕೊಡ್ತಕ್ಕಂಥದ್ದು ಆಯಾ ಭಾಗದೊಳಗೆ ಇಂಡಸ್ಟ್ರಿಯಲ್ ಇರ್ತಕ್ಕಂಥವ್ರ ಕಡೆಯಿಂದನೇ ಅಲ್ಲೇ ಡಿ ಸಿ ಅವ್ರ ಮುಖಾಂತರ ಅಂತರಿಸ್ಕೊಂಡು ಅಲ್ಲಿ ಹಂಚಿಕೆ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ಇನ್ನು ನಾನು ಎಮ್ ಎಲ್ ಎ ಲಾಟ್ ಒಳಗೆ ನಾವೆಲ್ಲರೂ ಕೊಟ್ಟೆ ಕೊಡ್ತೀವಿ ಇಡೀ ರಾಜ್ಯದಂತ ನಾವೆಲ್ಲರೂ ಕೊಡ್ತೀವಿ ಇನ್ನು ವಿಶೇಷವಾಗಿ ನಮ್ಮಲ್ಲಿಂದ ಕೊಡತಕ್ಕಂಥದ್ದು ನಾನು ಹೆಚ್ಚು ಒತ್ತು ಕೊಡಬೇಕಾಗಿದೆ ಅಲ್ಲ ಇನ್ನೊಂದು ಹೇಳಿದ್ರು ಅವರಿಗೆ ಸಹಾಯಧನ ವೆಚ್ಚ ಭಾಳ ಆಗುತ್ತೆ ಏನು ಕೊಡ್ತಿದ್ದೀರಿ ಈಗ ಅದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಕೇಳಿದರು ಜೀವನ ನಿರ್ವಹಣೆ ಕುಟುಂಬ ನಿರ್ವಹಣೆ ಅದನ್ನು ಇದ್ರಾಗೇನು ಕೇಳಿದಿಲ್ಲ ಅವರು ಬಟ್ ಅದನ್ನು ಏನಂದರೆ ನೋಡ್ತೀನಿ ಸರ್ ಅದನ್ನು ನಾವು ನೋಡಿ ಅದನ್ನು ಆ ನಿಟ್ಟಿನೊಳಗೆ ನಾನು ಏನು ನನ್ನ ಕಡೆ ಸಾಧ್ಯ ಆಯಿತು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ರೂಪಾಲಿ ನಾಯಕ್ ಇವ್ರ ಪರವಾಗಿ ಸಿದ್ದು ಸೌದಿ ಎಮ್ ಎಲ್ ಎ